ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ವಿಡಿಯೋದಲ್ಲಿ NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಅಂತ ಇದ್ದಿದ್ದೆ SSP ಬಂದುಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಲು, NSP ಇದಕ್ಕೂ ಯಾವ ಡಿಪಾರ್ಟ್ಮೆಂಟ್ ಅಂದರೆ ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಬಂದುಬಿಟ್ಟು ನ್ಯಾಷನಲ್ ಲೆವೆಲ್, ಇದು ನಮ್ಮದು ಸ್ಟೇನ್. SSP ಬಂದುಬಿಟ್ಟು ಸ್ಟೇಟ್ ಲೆವೆಲ್ ಹ್ಯಾಂಡಲ್ ಮಾಡ್ತಾರೆ, ಇದು ರಾಷ್ಟ್ರ ಮಟ್ಟದಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಬರ್ತದೆ. ಮೊದಲು ಕೇಳ್ಬೋದು ಇದಕ್ಕೆ ಎಲಿಜಿಬಲ್ ಕ್ರೈಟೀರಿಯಾ ಏನು, ಯಾರ್ಯಾರು ಅಪ್ಲೈ ಮಾಡ್ಬೋದು. ನಿಮಗೆ ಗೊತ್ತಿರೋದ್ರೆ ನಿಮ್ಮ ಮೇನ್ ಬಂದುಬಿಟ್ಟು ಉದ್ದೇಶ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಿಂದು ಮೇನ್ ಬಂದುಬಿಟ್ಟು ಮೈನಾರಿಟಿ ವಿದ್ಯಾರ್ಥಿಗಳಿಗೆ, ಯಾವೆಲ್ಲ ಮೈನಾರಿಟಿ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ನಂತರ ಬಂದುಬಿಟ್ಟು ಮೆರಿಟ್ ವಿದ್ಯಾರ್ಥಿಗಳಿಗೆ, ಯಾರು ಅತಿ ಹೆಚ್ಚು ಅಂಕ ಪಡೆದಿರ್ತಾರೆ, ಯಾರು ರಿಫ್ರೆಶ್ ಮಾಡಿರ್ತಾರೆ, ಯಾರು CET ಅಥವಾ NEET ಜಾಸ್ತಿ ಅಂಕ ಪಡೆದಿರ್ತಾರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಪ್ರೊಸೀಜರು ಈಸಿ ಅಲ್ಲ, ಭಾಳ ಇದೆ. ನಿಮ್ಮ ಕಾಲೇಜ್ ಕಡೆಯಿಂದ ಅಪ್ರೂವ್ ಮಾಡಬೇಕು, ನಿಮ್ಮ ಕಾಲೇಜವರು ನಿಮ್ಮ ಡೀಟೇಲ್ಸನ್ನು ಕೊಡಬೇಕು. ಎಷ್ಟರ ಪ್ರೊಸೀಜರ್ ಇರ್ತದೆ, ಇದಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ನಿಮ್ಗೆ ಕೇಳ್ಬೋದು. ಇದಕ್ಕೆ ಅಪ್ ಟು 50,000, 50,000ದೊಳಗೆ ನಿಮ್ಗೆ 50,000ವರೆಗೂ ನಿಮ್ಗೆ ಸ್ಕಾಲರ್ಶಿಪ್ ಬರ್ತದೆ. ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಬರ್ತದೆ. ಇನ್ ಕೇಸ್ ಅದರ್ ಕ್ಯಾಟಗರಿಯವರು ಮೆರಿಟ್ ವಿದ್ಯಾರ್ಥಿಗಳು ಇದ್ರು ಕೂಡ ಅವ್ರಿಗೆ ಕೂಡ ಸ್ಕಾಲರ್ಶಿಪ್ ಬರ್ತದೆ. ಡಿಪೆಂಡ್ ಆನ್ ನೀವು ಓದ್ತಿರೋ ಸ್ಟಡಿ, ನಿಮ್ಮ ಮೆರಿಟ್ ಮೇಲೆ ಡಿಪೆಂಡ್ ಆಗ್ತದೆ, ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ಇದು ನೀವು ಬಂದುಬಿಟ್ಟು ಬಂದು ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿದ ನಂತರ ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಆ ಡೀಟೇಲ್ಸ್ ಎಂಟ್ರಿ ಮಾಡಿ ಲಾಸ್ಟಿಗೆ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜಿಂದ ಕೂಡ SSP ಕಡೆಯಿಂದ ಕೂಡ ಇದು NSP ಕಡೆಯಿಂದ ನಿಮ್ಮ ಕಾಲೇಜವರು ಕೂಡ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ವೆರಿಫಿಕೇಶನ್ ಮಾಡಾದ ನಂತರ ಇನ್ ಕೇಸ್ ನಿಮ್ಮದು ಅಪ್ರೂವ್ ಆಗಿ ವೆರಿಫೈ ಆದರೆ ನಿಮ್ಮ ಅಕೌಂಟಿಗೆ ನೇರವಾಗಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ NSP ಕಡೆಯಿಂದ ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಹೋಗ್ತದೆ. ಅಪ್ ಟು 50,000ವರೆಗೂ ಬರ್ತದೆ. ಇದು ಟ್ರೂ, ಇದು ಬಂದ್ಬಿಟ್ಟು ನ್ಯಾಷನಲ್ ಲೆವೆಲಿಂದ ಬರೋದು. ಈಗ ನೀವು ಕೇಳ್ಬೋದು ಯಾವಾಗ ಲಾಸ್ಟ್ ಡೇಟ್ ಅಂತ. ಇದಕ್ಕೆ ಸದ್ಯಕ್ಕೆ ಕೊಟ್ಟಿರೋ ಮಾಹಿತಿ ಪ್ರಕಾರ November 31 ಲಾಸ್ಟ್ ಡೇಟ್ ಇತ್ತು. ಬಟ್ ಈಗ ವಿದ್ಯಾರ್ಥಿಗಳ ಕೋರಿಕೆಯವರೆಗೆ December 15 ಲಾಸ್ಟ್ ಡೇಟ್ ಇರುತ್ತೆ, ಅಲ್ಲಿವರೆಗೂ ನೀವೆಲ್ಲ ಅಪ್ಲೈ ಮಾಡ್ಬೋದು. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಬಗ್ಗೆ ಗೊತ್ತಿರಲ್ಲ, ಅಪ್ಲೈ ಕೂಡ ಮಾಡಿರಲ್ಲ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಇದು ಸಾಕಷ್ಟು ವಿದ್ಯಾರ್ಥಿಗಳ ತಲುಪಲಿ, ನ್ಯಾಷನಲ್ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.